ಬೆಂಗಳೂರಿನಲ್ಲಿ ಭಾರಿ ಅಗ್ನಿ ದುರಂತ ಸಿಆರ್ ಸೀಲಿಂಗ್ ಸಿಸ್ಟಂ ಗೋದಾಮಿಗೆ ಬೆಂಕಿ ಆರು ಕಾರ್ಮಿಕರು ಸಜೀವ ದಹನ ಬೆಂಗಳೂರಿನಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಆರು ಮಂದಿ ಕಾರ್ಮಿಕರು ಮೃತಪಟ್ಟಂತ ದಾರುಣ ಘಟನೆ ನಡೆದಿದೆ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಲ್ಲಿರುವ ಎಸ್ಆರ್ ಸೇಲಿಂಗ್ ಸಿಸ್ಟಮ್ ಗೋದಾಮಿನಲ್ಲಿ ಇಂದು ಬೆಳಗಿನ ಜಾವ ಈ ದುರಂತ ನಡೆದಿದೆ ಮೃತ ಕಾರ್ಮಿಕರೆಲ್ಲ ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಇದ್ದರು ಬೆಳಗ್ಗೆ 5:30 ರ ಹೊತ್ತಿನಲ್ಲಿ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ಸುದ್ದಿಯನ್ನ ಮುಟ್ಟಿಸಲಾಗಿದೆ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಗೋದಾಮು ಒಳ ಪ್ರವೇಶಿಸಿದಾಗ ಆರು ಕಾರ್ಮಿಕರು ಉಸಿರುಗಟ್ಟಿ ಮಲಗಿದ್ದಲ್ಲೇ ಶವವಾಗಿದ್ರು ಅಂತ ಸ್ಥಳೀಯರು ತಿಳಿಸಿದ್ದಾರೆ ಇದೀಗ ಇಬ್ಬರ ಶವ ಹೊರತೆಗೆಯಲಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಆರು ಮಂದಿ ಕಾರ್ಮಿಕರು ಮೃತಪಟ್ಟಂತಹ ದಾರುಣ ಘಟನೆ ನಡೆದಿದೆ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಲ್ಲಿರತಕ್ಕಂತಹ ಎಸ್ಆರ್ ಸೀಲಿಂಗ್ ಸಿಸ್ಟಮ್ ಗೋದಾಮಿನಲ್ಲಿ ಇಂದು ಬೆಳಗಿನ ಜಾವ ಈ ದುರಂತ ನಡೆದಿರುವಂತದ್ದು ಮೃತ ಕಾರ್ಮಿಕರೆಲ್ಲ ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಇರ್ತಾರೆ ಬೆಳಗ್ಗೆ 5:30 ಹೊತ್ತಿನಲ್ಲಿ ಈ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ಸುದ್ದಿ ಮುಟ್ಟಿಸಲಾಗಿದ್ದು ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಗೋದಾಮು ಪ್ರವೇಶಿಸಿದಾಗ ಆರು ಕಾರ್ಮಿಕರು ಕೂಡ ಉಸಿರುಗಟ್ಟಿ ಶವವಾಗಿದ್ದಾರೆ ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ ಆ ಶವಗಳನ್ನು ಹೊರತೆಗೆದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಈ ಸಂದರ್ಭದಲ್ಲಿ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು ಬೆಳಗಿನಿಂದ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ ಆದರೆ 3 ವರ್ಷಗಳ ನಂತರ ಇದೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಬೆಂಗಳೂರಿನಲ್ಲಿ ಸಂಭವಿಸಿರುವಂತದ್ದು ಈ ಸಂದರ್ಭದಲ್ಲಿ ಒಟ್ಟು 7 ಕಾರ್ಮಿಕರು ರಾತ್ರಿಪಾಳಿಯನ್ನ ಕೆಲಸಕ್ಕೆ ಅಂತ ಗೋದಾಮಿಗೆ ಹೋಗಿರ್ತಾರೆ ಇವರಲ್ಲಿ ಒಬ್ಬ ಕಾರ್ಮಿಕ ನದೀಮ್ ಎಂಬಾತ ಬೆಳಗಿನ ಜಾವ ಟೀ ಕುಡಿಯೋದಕ್ಕೆ ಎದ್ದು ಹೋದ ಸಂದರ್ಭದಲ್ಲಿ ಗೋದಾಮಿನ ಶಟರ್ ಗೆ ಬೀಗ ಹಾಕಿಕೊಂಡು ಹೋಗ್ತಾನೆ ಈ ಸಂದರ್ಭದಲ್ಲಿ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆಗ ಒಳಗಡೆ ಮಲಗಿದ್ದವರು ಸಜೀವವಾಗಿ ದಹನವಾಗಿದ್ದಾರೆ ಹೊರಗೆ ಟೀ ಕುಡಿಯೋಕೆ ಹೋಗಿದ್ದ ನದೀಮ್ ಈಗ ನಾಪತ್ತೆಯಾಗಿದ್ದಾನೆ ನೋಡು ಬರ್ತಿದ್ದಾರೆ ನೋಡು ಜನ ಗಿನ ಇಲ್ಲ ಹಲೋ ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ಅಗ್ನಿ ದುರಂತದಲ್ಲಿ ಆರು ಮಂದಿ ಕಾರ್ಮಿಕರು ಮೃತಪಟ್ಟಂತಹ ದಾರುಣ ಘಟನೆ ಮಾಗಡಿ ರಸ್ತೆಯ ಎಸ್ಆರ್ ಸೀಲಿಂಗ್ ಸಿಸ್ಟಮ್ ಗೋದಾಮಿನಲ್ಲಿ ಇಂದು ಬೆಳಗಿನ ಜಾವ ನಡೆದಿದೆ ಈಗಾಗಲೇ ಆರು ಮಂದಿ ಮೃತಪಟ್ಟಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಆ ಕಾರ್ಖಾನೆಯ ಸುತ್ತಮುತ್ತಲ ಪ್ರದೇಶವನ್ನು ಇನ್ನು
ಸೀಟಿಂಗ್ ಸಿಸ್ಟಮ್ ನ ಗೋದಾಮಿನಲ್ಲಿ ಒಂದು ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಆ ಸೀಟ್ಗಳು ಭಸ್ಮವಾಗಿರೋದನ್ನ ನೋಡಿರ್ತೀರ ಆ ಹಾನಿ ಇರಲಿ ಆದರೆ 6 ಮಂದಿ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಪ್ರತ್ಯಕ್ಷದರ್ಶಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಬೆಳಗಿನಿಂದ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಸ್ಥಳೀಯರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ರು ಈ ಒಂದು ಘಟನೆಗೆ ಮಾಲೀಕರೇ ಕಾರಣ ಅನ್ನೋ ಮಾತನ್ನ ಕೂಡ ಅವರು ಸ್ಪಷ್ಟಪಡಿಸುತ್ತಾರೆ ಘಟನೆ ಹೇಗಾಯಿತು ಅನ್ನೋದನ್ನ ಒಂದು ಸಲ ನೋಡೋದಾದ್ರೆ ಒಟ್ಟು 7 ಕಾರ್ಮಿಕರು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರ್ತಾರೆ ಆದರೆ ಬೆಳಗಿನ ಜಾವ ನದಿ ಮೆಂಬಾತ ಹೊರಗಡೆ ಕಾಫಿರ ಕುಡಿಯೋದಕ್ಕೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಶಟರ್ ಗೆ ಬೀಗ ಹಾಕೊಂಡು ಹೋಗ್ತಾನೆ ಕಾರ್ಖಾನೆಯಲ್ಲಿ 6 ಜನ ಒಳಗೆ ಮಲಗಿರ್ತಾರೆ ಆದರೆ ಹೋದ ನದಿ ಮತ್ತೆ ವಾಪಸ್ ಬಂದಿಲ್ಲ ನಾಪತ್ತೆ ಆಗಿದ್ದಾನೆ ಆದರೆ ಆತ ಹೋದ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಉಸಿರುಗಟ್ಟಿ 6 ಜನ ಕೂಡ ಮೃತಪಟ್ಟಿದ್ದಾರೆ ಅದರಲ್ಲಿ ಒಬ್ಬ ಆತ ಶಟರ್ ಹತ್ರ ಬರ್ತಾನೆ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಪಡ್ತಾನೆ ಆದರೂ ಕೂಡ ಆಗೋದಿಲ್ಲ 6 ಜನ ದುರ್ಮರಣಕ್ಕೆ ಈಡಾಗ್ತಾರೆ ಇದೇ ಸಂದರ್ಭದಲ್ಲಿ ಅಗ್ನಿ ದುರಂತ ನಡೆದಿರೋ ಕಡಬಗೆರೆ ಗೋದಾಮಿಗೆ ರಾಮನಗರ ಎಸ್ಪಿ ಆದಂತಹ ಅನುಪಮ ಅಗರ್ವಾಲ್ ಭೇಟಿ ನೀಡಿದ್ರು ಘಟನೆಯ ಪ್ರಾಥಮಿಕ ತನಿಖೆಯ ಬಗ್ಗೆ ವಿವರವನ್ನ ಕೂಡ ನೀಡಿದ್ದಾರೆ ಕಡಬಗೆರೆ ಅಗ್ನಿ ದುರಂತ ಸಂಭವಿಸಿರೋ ಗೋದಾಮು ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸೋದಾಗಿ ರಾಮನಗರ ಎಸ್ಪಿ ತಿಳಿಸಿದ್ದಾರೆ ಸ್ಥಳ ನೋಡಿಕೊಂಡು ಇದು ಕಾರಣ ಸುಮಾರು ಇರಬಹುದು ಒಂದು ಯಾಕಂದ್ರೆ ಇಲ್ಲಿ ಯೂಸ್ ಆಗದಕ್ಕಿಂತ ಮೆಟೀರಿಯಲ್ಸ್ ಸ್ವಲ್ಪ ಎಕ್ಸ್ಪ್ಲೋಸಿವ್ ಪ್ರಾಣ ಇತ್ತು सो शॉर्ट सर्किट आगेबू अथवा बेरे स्मोकिंग अथवा बेरे करण आगेबू अदी एफ एस एल इलेक्ट्रिसिटी डिपार्टमेंट बर केदी और बंद वेरीफाई मतारे एक्सपर्ट ओपिनियन ना कारण ऐन अब स्पष्ट गोत कंपनी एस आर सीटिंग सिस्टम ओनर वो अमित राठौड़ अंत मनुष्य डेली मूलत वासमार सो बता विचारण मू ಆಮೇಲೆ ಇಲ್ಲಿ ಕೆಲಸ ಮಾಡಿದ ಮ್ಯಾನೇಜರ್ಸ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಪರ್ಸನ್ ಎಲ್ಲರಿಗೆ ವಿಚಾರಣೆ ಮಾಡ್ಕೊಂಡು ಯಾರು ಯಾರು ಏನು ತಪ್ಪಿತ್ತು ಅಥವಾ ಈ ಘಟನೆದು ಕಾರಣ ಏನಿತ್ತು ಆ ವಿಚಾರಣೆ ಮಾಡ್ಕೊಂಡು ನಾವು ಕಂಪ್ಲೇಂಟ್ ತೆಗೆಡ್ತೀವಿ ಅದೇ ಆಧಾರ ಮೇಲೆ ಸೂಕ್ತ ಸೆಕ್ಷನ್ ಕೂಡ ಆಗ್ತೀವಿ ಮುಖ್ಯವಾಗಿ ಪ್ರಯಾರಿಟಿ ಈಗ ಎಲ್ಲ ಇಲ್ಲಿ ಸತ್ತಿದ್ರ ಮನುಷ್ಯರದು ಬಾಡಿಗೆ ರಿಕವರ್ ಮಾಡಬೇಕಾಗಿತ್ತು ಅವರಿಗೆ ತಕ್ಕ ಕೂಡಲೇನ ಹಾಸ್ಪಿಟಲ್ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಒಂದು ಕೇಸ್ ರಿಜಿಸ್ಟರ್ ಇನ್ನು ಘಟನೆ ಬಗ್ಗೆ ಅಗ್ನಿಶಾಮಕ ಅಧಿಕಾರಿ ಆದಂತ ಶಿವಕುಮಾರ್ ಏನು ಹೇಳ್ತಾರೆ ಬನ್ನಿ ಕೇಳೋಣ ಸಂಪೂರ್ಣವಾಗಿ ಅಗ್ನಿ ನಿಯಂತ್ರಣಕ್ಕೆ ಬಂದ ನಂತರ ಈ ಕಟ್ಟಡದ ಒಳಗೆ ಬಂದಾಗ ಮೊದಲಿಗೆ ಈ ಕಾರ್ನರ್ ನಲ್ಲಿ ಒಂದು ಬಾಡಿಯನ್ನು ನೋಡಿದ್ದಾರೆ ನಂತರ ಪೂರ್ತಿ ಒಳಗೆ ಹೋದಾಗ ಇನ್ನೊಂದು ಕಾರ್ನರ್ ಅಲ್ಲಿ 5 ಜನ ಒಟ್ಟಿಗೆ ಮಲಗಿದಂತ ಪೊಸಿಷನ್ ಅಲ್ಲೇನೆ ಅವರು ಇದ್ದಾರೆ ಒಟ್ಟು 6 ಜನ ಕಾರ್ಮಿಕರ ಮೃತದೇಹಗಳನ್ನು ನಾವು ಮೃತಪಟ್ಟವರ ಗುರುತು ಗೊತ್ತಾಗಿದೆ ಸರ್ ಇಲ್ಲ ಇನ್ನು ಗೊತ್ತಾಗಿಲ್ಲ ಅದು ಇದರ ಈ ಇಂಡಸ್ಟ್ರಿ ನಡೆಸ್ತಾ ಯಾರಿದ್ರು ಅವರ ಆ ಓನರ್ನ ನಾವು ವಿಚಾರಣೆಗೊಳಪಡಿಸಿದ್ರೆ ಗೊತ್ತಾಗ್ತದೆ ಇಲ್ಲಿ ಹೊಗೆಯನ್ನ ಗಮನಿಸಿಬಿಟ್ಟು ಯಾರೋ ಒಬ್ಬರು ಫೋನ್ ಮಾಡಿದ್ದಾರೆ ಅದರ ಬೇಸಿಸ್ ಮೇಲೆ ನಮ್ಮವರು ಬಂದಾಗ ಪೂರ್ತಿ ಹೊರಗಿಂದ ಲಾಕ್ ಆಗಿದೆ ರೋಲಿಂಗ್ ಶಟರ್ ಕೂಡ ಲಾಕ್ ಮಾಡಿ ಹೋಗಿದ್ದಾರೆ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಈ ಗೋದಾಮಿಗೆ ವಿದ್ಯುತ್ ಸಂಪರ್ಕವನ್ನೇ ಕೊಟ್ಟಿರಲಿಲ್ಲ ಹೀಗಿರುವಾಗ ಶಾರ್ಟ್ ಸರ್ಕ್ಯೂಟ್ ನಿಂದ ದುರ್ಘಟನೆ ಸಂಭವಿಸಿದೆ ಅನ್ನೋದರ ಬಗ್ಗೆಯೇ ಅನುಮಾನ ಮೂಡಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಸಂಪೂರ್ಣ ವಿವರ ನೀಡುತ್ತಾರೆ ಶ್ವೇತಾ ಏನು ಈ ಒಂದು ಅಗ್ನಿ ಅವಘಡ ನಡೆಯಿತು ಇಲ್ಲಿಗೆ ಕೆಲ ಕ್ಷಣಗಳ ಹಿಂದೆ ಅಷ್ಟೇ ತಾವರೆಕೆರೆ ಸಬ್ ಡಿವಿಷನ್ ನ ಎಲೆಕ್ಟ್ರಿಷಿಯನ್ಸ್ ಗಳು ಬಂದು ಚೆಕ್ ಮಾಡಿದ್ರು ಪರಿಶೀಲನೆ ಮಾಡಿದ್ರು ಆ ಒಂದು ಏನಲ್ಲಿ ಟ್ರಾನ್ಸ್‌ಫಾರ್ಮ್ ಕಾಣ್ತಾ ಇದೆ ಆ ಒಂದು ಟ್ರಾನ್ಸ್‌ಫಾರ್ಮ್ ಇಂದ 3 ತಿಂಗಳ ಹಿಂದೆ ಅವರಿಗೆ ಒಂದು ಅನುಮತಿಯನ್ನು ಕೂಡ ಕೊಟ್ಟಿದ್ರು ಅವರ ಪವರ್ ಒಂದು ಕನೆಕ್ಷನ್ ತಗೊಳ್ಳಕ್ಕೆ ಆದ ನಂತರ ಕೇವಲ ಅವರಿಗೆ ಅನುಮತಿಯನ್ನು ಮಾತ್ರ ಕೊಟ್ಟಿದ್ರು ಆದರೆ ಅವರಿಗೆ ಒಂದು ಯಾವುದೇ ರೀತಿಯಾದಂತ ಲೈನ್ ಇಂದ ಕನೆಕ್ಷನ್ ಅನ್ನು ಕೊಟ್ಟಿರಲಿಲ್ಲ ಆ ಒಂದು ಮಾತುಗಳನ್ನು ಅಲ್ಲಿ ಆದಂತ ಎಲೆಕ್ಟ್ರಿಷಿಯನ್ ಗಳು ಈಗಾಗಲೇ ತಿಳಿಸಿದ್ದಾರೆ ಸಬ್ ಡಿವಿಷನ್ ಗೆ ತಾವರೆಕೆರೆ ಸಬ್ ಡಿವಿಷನ್ ಗೆ ಇದೊಂದು ಬರುತ್ತೆ ಈಗಾಗಲೇ ನಾವು ಅನುಮತಿಯನ್ನು ಸಹಿ ಹಾಕಿದ್ದು ಆದರೆ ನಾವು ಕನೆಕ್ಷನ್ ಅನ್ನು ಕೊಟ್ಟಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರೆ ಆದರೆ ಒಳಗಡೆ ಮತ್ತೊಂದು ಮಾತುಗಳನ್ನು ಕೂಡ ಹೇಳಿದ್ರು ಏನು ಒಳಗಡೆ ಈ ಒಂದು ಸೀಟ್ ಗಳಿದೆ ಈ ಒಂದು ಎಸ್ ಆರ್ ಸೀಟಿಂಗ್ ಫ್ಯಾಕ್ಟರಿ ಗೋದಾಮ ಇದೆ ಆ ಒಂದು ಫ್ಯಾಕ್ಟರಿಯಲ್ಲಿ ಏನು ಆಡಿಟೋರಿಯಂ ಗಳಾಗಿರ್ಬೋದು ಥಿಯೇಟರ್ ಗಳಾಗಿರ್ಬೋದು ಆ ಒಂದು ಥಿಯೇಟರ್ ಒಳಗಡೆ ಆ ಸೀಟ್ ಗಳಿರ್ತವೆ ಆ ಸೀಟ್ ಗಳಿಗೆ ಹಾಕುವಂತ ಮೇಲಿನ ಕವರ್ ಗಳಿದೆ ಆ ರಾ ಮೆಟೀರಿಯಲ್ಸ್ ಇರುತ್ತೆ ಆ ಒಂದು ಮೆಟೀರಿಯಲ್ಸ್ ಗಳನ್ನು ಹಾಕುವಂತ ಕೆಲಸ ಮತ್ತೆ ಅದನ್ನು ತಯಾರು ಮಾಡುವಂತಹ ಕೆಲಸ ಇಲ್ಲಾಗಿರುತ್ತೆ ಸುಮಾರು 7 ಜನರು ಕಾರ್ಮಿಕರು ಇದ್ರ ಒಳಗಡೆ ನಿಂತ್ಕೊಂಡು ಇದನ್ನ ಕೆಲಸ ಮಾಡ್ತಿದ್ದಾರೆ
ना गमनता ऐन थेट्र ऐन सीट इतने आीट रेडीता अब सीट रेडी अद्क रा मेटीरियल वुडन ईटम्स कूड़ा इले तेरगे हाकारे नावी वुडन ईटम्स कूड़ा ना गमनबाद आ वुडन ईटम्स आगेबू मत रा मेटीरियल आगेबू मत ऐन वुडन मत सीट कवर् अद्वन तुम्बे दास्तान माँ इकू आण दट्ट हे मत बैंक आवर्सक मगडी मेन रोड ऐन ना कहते बंगलूर मगडी हो मुख्य रस्त सुमार अर्ध किलोमीटर दूर वर्गे प्रवेश एसआर सीटिंग गोदाम गोदाम हिंभगदू कूड़ा ऐन इलेक्ट्रीशियन अंगड़ी कूड़ा अली ग्यारेज कूड़ा इटक अद्रे कूड़ा फैक्ट्री इतना इंडस्ट्रियल ऐरिया हिंदे दिल्ली मालिकर दिल्ली रातोड़े बंद इन पर्मिशन तक इन सीटिंग फैक्ट्री गोदाम ओपन पर्मिशन नन के पवर् सप्ले बे पर्मिशन कूड़ा केतर आ कंतर ऐन तावरेकेरे सब डिविशन बंद परशील अक्रम अथवा सक्रम परशील अनुमतियां ऐन केबल आ केबल लाइन लाइन होते आईन आ कटड़ के कनेक्शन को कनेक्शन ना को तावरेकेरे सब डिविशन इंजीनियर कूड़ा तिळिसिद्रु इल्लिगे पवर् सप्ले हेगायितु अन्नोदु मात्र इल्ली तनक तिळिदु बंदिल्ल अदन्ने ईग सद्य अवरु परिशीलने माड्तिद्दारे आद्रे अवरु ओंदु कडे हेळिद्रु इदु शार्ट सर्किट हेल्ता श्वेता ईगागले हेळिदंते ई सीटिंग गोदाम एनिदे तावरेकेरे सब डिविशन कट्टडक्के पवर् सप्लैगे केवल अनुमतियन्न मात्र नीडलागित्तु आद्रे लैनिंद यावदे रीतियादंत वैर् कनेक्षन् नावु कोट्टिरलिल्ल अंत मातुगळन्न सब डिविशन तावरेकेरे सब डिविशन इंजिनियर हेळिद्रु ಹಾಗಾಗಿ ಒಳಗಡೆ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಘಟನೆ ಅವಘಡ ನಡೆದಿರೋದು ಸಂಪೂರ್ಣವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮಾಗಡಿ ರೋಡ್ ನಿಂದ ಕ್ಯಾಮೆರಾ ಪರ್ಸನ್ ಅನಿಲ್ ಹಾಗೂ ವೆಂಕಟ್ ಜೊತೆ ನಾಗೇಂದ್ರ ಬಾಬು ಸುವರ್ಣ ನ್ಯೂಸ್